ಶಾಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳು 21:31 ರೀತಿ ಬರೆದಿದೆ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಸುತ್ತಮುತ್ತ ಪರಿಸ್ಥಿತಿಗಳು ಕಠಿಣವಾಗಿ ಕಾಣಿಸ್ತವೆ, ತೊಂದರೆಗಳು ಕಠಿಣವಾಗಿ ಕಾಣಿಸ್ತವೆ, ಅಶ್ವ ಬಲದೋಪಾದಿಯಲ್ಲಿ ಕಾಣಿಸುತ್ತೆ. ಏನು ಮಾಡಬೇಕು ಅನ್ನುವಂಥ ಕಳವಳದಲ್ಲಿ ನಾವಿರ್ತೇವೆ. ನಿನ್ನ ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಕಠಿಣ ಪರಿಸ್ಥಿತಿಗಳು ನಮ್ಮ ಸನ್ನಿವೇಶಗಳು ನೋಡುವಾಗ ಕಠಿಣವಾಗಿ ಕಾಣಿಸುವುದು. ಅಶ್ವ ಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು. ಸಂಕಟಗಳು, ಶ್ರಮೆಗಳು, ವೈರಿಗಳ ಆರ್ಭಟಗಳು, ದ್ವೇಷಗಳು, ಜನರ ಕುಗ್ಗಿಸುವಿಕೆಗಳು ನಮ್ಮ ಜೀವಿತದಲ್ಲಿ ನಮಗೆದುರಾಗಿ ನಿಲ್ಲಬಹುದು. ಆದರೆ ದೇವರ ವಾಕ್ಯದಲ್ಲಿ ರೀತಿ ಬರೆದಿದೆ, ಜಯವು ಯಹೋವನಿಂದಲೇ, ಭಯಪಡಬೇಡ್ರಿ. ಯಾವುದು ನಿನಗೆ ವಿರುದ್ಧವಾಗಿ ನಿಲ್ತಾ ಇದೆ, ಯಾವ ಸವಾಲುಗಳು ನಿನಗೆ ವಿರುದ್ಧವಾಗಿ ನಿಲ್ತಾ ಇದೆ, ದ್ವೇಷಗಳ ಮಾತ್ರವಲ್ಲದೆ ತೊಂದರೆಗಳ, ಸಂಕಟಗಳ, ಬಲಹೀನತೆಗಳ, ರೋಗಗಳ, ಅನ್ಯಾಯಗಳ, ಯಾವುದು ಅಶ್ವಬಲದೋಪಾದಿಯಲ್ಲಿ ನಿನ್ನ ಮುಂದೆ ನಿಂತುಕೊಳ್ತಾ ಇದೆ? ಭಯಪಡಬೇಡ. ನಿನ್ನ ಸೃಷ್ಟಿಕರ್ತನಾದ ದೇವರು, ನಿನ್ನ ಜೀವ ಸ್ವರೂಪನಾದ ದೇವರು, ನಿನ್ನ ಅದ್ಭುತ ಸ್ವರೂಪನಿಂದಲೇ ಜಯವು, ಜಯವು ಯಹೋವನಿಂದಲೇ ಜಯ ನಿಧಿತ ಸಿಕ್ಕೇ ಸಿಗುತ್ತೆ, ನಿನಗೆ ಜಯ ಸಿಕ್ಕೇ ಸಿಗುತ್ತೆ. ಪ್ರಿಯ ಸಹೋದರನೇ, ಸಹೋದರಿ, ಭಯಪಡಬೇಡ. ನಿನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಆತನು ಯುದ್ಧಗಳ ದೇವರು, ಯುದ್ಧ ಆತನು ಸೇನಾಧೀಶ್ವರನಾದ ಕರ್ತನು, ಅದರ ಅರ್ಥ ಸೈನ್ಯಗಳ ಒಡೆಯನು. ಆತನಿಗೆ ಸೈನ್ಯ ಇದೆ. ಈ ಲೋಕದ ಶಕ್ತಿಗಳು, ಈ ಲೋಕದ ಕಾರ್ಯಗಳು, ಈ ಲೋಕದ ಕ್ರಿಯೆಗಳು, ಈ ಲೋಕದ ಸಮಸ್ತವು ನಮಗೆ ಎದುರಾಗಿ ನಿಲ್ಲಬಹುದು. ಸಂಕಟಗಳು ನಿಲ್ಲಬಹುದು, ವೈರಿಗಳು ನಿಲ್ಲಬಹುದು, ಆದರೆ ದೇವರು ಸೇನಾಧೀಶ್ವರನಾದ ಕರ್ತನು, ಆತನು ಸೈನ್ಯಗಳ ಒಡೆಯನು, ಸೈನ್ಯಗಳಿಗೆ ಅಧಿಪತಿ, ನಿನ್ನ ಪರವಾಗಿ ನಿಂತು ಯುದ್ಧ ಮಾಡುವನು. ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಯಾಕೆ ಈ ರೀತಿ ಬೋರಲ ಬಿದ್ದಿದ್ದಿ, ಮುಂದೆ ಹೋಗು, ನಾನು ನಿನಗೋಸ್ಕರವಾಗಿ ಯುದ್ಧ ಮಾಡ್ತೀನಿ. ಆಗ ಮೋಶೆ ಇಸ್ರಾಯೇಲರೆಲ್ಲರಿಗೂ ಹೇಳ್ತಾರೆ, ನೀವಂತೂ ಸುಮ್ಮನೆ ಇರಿ, ದೇವರು ನಿಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ. ಕರ್ತನು ನಿಮಗಾಗಿ ಯುದ್ಧ ಮಾಡಿ ನಿಮಗೆ ಜಯವನ್ನು ಕೊಡುವನು. ಜಯವು ಯಹೋವನಿಂದಲೇ. ಏನು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದರೂ, ಯಾವ ಸಂಕಟಗಳಲ್ಲಿ, ಶ್ರಮೆಗಳಲ್ಲಿ ಹೋಗ್ತಾ ಇದ್ದರೂ ಭಯಪಡಬೇಡ್ರಿ. ಜಯವು ಯಹೋವನಿಂದಲೇ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ನೀವು ಉನ್ನತ ಜಯದಲ್ಲಿ ಜೀವಿಸುವಿರಿ, ಜಯೋತ್ಸವದೊಡನೆ ಉತ್ಸಾಹ ಧ್ವನಿ ಮಾಡುವಿರಿ. ಕರ್ತನ ನಂಬಿರಿ, ಆತನ ಆರಾಧಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.